ಕಂದಾಯ ಇಲಾಖೆ ಮಂತ್ರಿಗಳು ಬಂದಾದ್ರೆ ಪ್ರತ್ಯೇಕವಾಗಿ ಭೇಟಿ ಮಟ್ಟಿಗೆ ಅದಕ್ಕೆ ರೆಡಿ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಸುಮ್ಮನೆ ನನ್ನ ಮೇಲೆ ಮುಂದೆ ಕೂರಿಸ್ತಕ್ಕಂಥ ಪ್ರಯತ್ನ ಕರ್ನಾಟಕ ರಾಜ್ಯದಲ್ಲಿ ಕಂದಾಯ ಸಚಿವರನ್ನ ಬಂಟ್ವಾಳಕ್ಕೆ ತರಿಸಿ 94C ಹಕ್ಕುಪತ್ರ ಕೊಟ್ಟವರು ರಾಮನಾಥ್ರಿ. ಮಾತ್ರವಲ್ಲ, ಅತ್ಯಂತ ಹೆಚ್ಚು ಅರ್ಜಿಗಳನ್ನ ಹಾಕಿಸಿ 20,000ಕ್ಕಿಂತಲೂ ಮಿಕ್ಕಿ 94C ಹಕ್ಕುಪತ್ರ ಕೊಟ್ಟರು. ಈ ಜುಜುಬಿ ವಿಚಾರಕ್ಕೆ ನಾವು ತಲೆ ಕೆಡಿಸ್ತಕ್ಕಂಥ ಅಲ್ಲ, ಅಂದರೆ ಇದ್ದಿರ್ತಕ್ಕಂಥದ್ದು ಶೀಘ್ರವಾಗಿ ವಿತರಣೆ ಮಾಡಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ನಾನು ಈ ವಿಚಾರವನ್ನು ಮಾತಾಡಿದ್ದೇನೆ. ಎಲ್ಲಿಯೂ ಕೂಡ ಶಾಸಕ ಕೈಯಿಂದ 94C ಕೊಡಬೇಕು ಅಂತ ಏನು ಕಾನೂನಿಲ್ಲ, ಅದು ಹಕ್ಕು ಕೂಡ ಅಲ್ಲ. ತಹಸೀಲ್ದಾರ್ ದಿನಾಂಕ ಕೊಡ್ತಾರೆ, ಕೆಲವು ತ್ವರಿತವಾಗಿ ವಿಲೇವಾರಿ ಆಗಬೇಕು ಅಂತ ಕೊಡ್ತಾ ಇದ್ದಾರೆ. ನಾನು MLA ಇದ್ದಾಗ ರಾಜೇಶ್ ನಾಯ್ಕ್ ಉಜ್ವಲ ಕಾರ್ಯಕ್ರಮವನ್ನು ಕೊಡ್ತಾ ಬಂದೆ, ಈಗಲೂ ಕೊಡ್ತಾ ಇದ್ದಾರೆ. ನಮ್ಮನ್ನು MLA ಅವ್ರದ್ದು ಕೆಲಸ ಕರೆದಿದ್ದೇನೆ, BJP ಪಾಟಿದ್ದು ಕಾರ್ಯಕ್ರಮ ಅಲ್ಲ, BJP ಪಾಟಿದ್ದು ಕಾರ್ಯಕ್ರಮ ಅಲ್ಲ, ಕೇಂದ್ರ ಸರ್ಕಾರದ ಯೋಜನೆ. ಕೇಂದ್ರ ಸರ್ಕಾರ ಯೋಜನೆಯನ್ನ ಈಗ ಈ ತಾಲೂಕಿನ ಒಬ್ಬ ಮತದಾರ ಅಲ್ಲದವರು ಗ್ರಾಮ ಪಂಚಾಯತ್ ಕೊಟ್ಟಂತೆ ಹೇಗೆ? ಗ್ರಾಮ ಪಂಚಾಯತ್ನ ಮತದಾರ ಈ ತಾಲೂಕಿನ ಮತದಾರ ಅಲ್ಲ, ರಾಜೇಶ್ ನಾಯ್ಕ ಈ ಗ್ರಾಮದ ಈ ಒಂದು ತಾಲೂಕಿನ ಮತದಾರ ಅಲ್ಲ, ಮತದಾರ ಅಲ್ಲ, ಓಟ್ ಹಾಕುವಂತ ಮತದಾರ ಅಲ್ಲ, ಮಂಗಳೂರು ತಾಲೂಕಿನ ಮತದಾರ. ಆದರೆ ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ಉಜ್ವಲ ಯೋಜನೆ ಕೊಟ್ಟವರು. ಈ ಮರಳು ಸಮಸ್ಯೆಗೆ ಪ್ರಾರಂಭ ಆಗಿದ್ದೆ BJP ಇದ್ದಾಗ ಉಸ್ತುವಾರಿ ಸಚಿವರಿಂದ ಪ್ರಾರಂಭ ಆಯಿತು ಮರಳು ಸಮಸ್ಯೆ. ಮತ್ತೆ ಅವನು ಮಾಡಿದಾನೆ ಇವನು ಮಾಡಿದಾನೆ ಅಂತ ಹೇಳಿದ್ರೆ ಯಾವ ಪಕ್ಷದವರು ಅವರು BJP ಅವರು ಮರಳು ಇದು ಮಾಡಿಲ್ಲ ಅಂತ ಹೇಳಿ ದೇವರ ಮುಂದೆ ಹೇಳಿ. ಬಹುಶಃ ಅಪಪ್ರಚಾರಗಳನ್ನ ಇವತ್ತು ಕೂಡ ಮಾಡ್ತಾ ಇದ್ದಾರೆ. ಯಾರೋ ಒಂದು ಮಾತು ಹೇಳಿದ್ರೆ ಪಿಸಾಚಿಗಳಾಗಿ ನೋಟಿಸ್ ಹಾಕಿದ್ರು, ಅದೇ ನೋಟಿಸ್ ರಮಣಾಥರಿಗೆ ಹಾಕಿದ್ರು, ಅದೇ ನೋಟಿಸ್, ಅದೇ ಇಶ್ಯೂ, ಅದೇ ವಿಷಯ ಭಾರತ ವಿಚಾರ. ಯಾರೋ ಹಾಕಿರ್ಬೋದು, ನಮ್ಗೆ ಅದು ಸಂಬಂಧ ಇಲ್ಲ. ಅದೇ ನೋಟಿಸ್ ಅಂದ್ರೆ ರಮಣಾಥರಿಗೆ ಮಾಡುವಾಗ ಅದು ಪಿಸಾಚಿಗಳಲ್ಲ ಅವರು BJP ಅವರು. ಶರತ್ ಮಣಿವಾಲ್ ಮನೆ ಮನೆಗೆ ಹೋದಾಗ ಫೋಟೋ ತೆಗೆಸಿ ನೋಡುದು ನಾವ ಅದಕ್ಕೆ ಕಾರಣ. ನಾವು ಕಾರಣ ಅಂತ ಹೇಳಿದ್ರೆ ಯಾವ ಭಾಷೆಗೆ ಹೋಗಿದ್ದ ಅಂತ ಹೇಳಿದ್ರೆ ಬಹಿರಂಗವಾಗಿ ಬೀಸೋಡ್ನ ನಡು ಮಾದರಿ ಪಾಸ್ ಸಿಗೋದಿಲ್ಲ. ನಮ್ಮನ್ನು ಅಪಪ್ರಚಾರ ಮಾಡುವುದು ಅವರ ಉದ್ಯೋಗ. ಹರೀಶ್ ಪೂಜಾರಿ ಯಾರು ಹತ್ಯೆ ಮಾಡಿತ್ತು? ಹರೀಶ್ ಪೂಜಾರಿ ಹತ್ಯೆ ಯಾರು ಮಾಡಿದ್ರು? ಅವರು ಸಿಕ್ಕಿದವರು ಹೇಳ್ತಾರಂತೆ ನಾವು ಮುಸ್ಲಿಂ ತಿಳ್ಕೊಂಡು ಆ ಮಾಡಿದ್ರು. ಖಂಡಿತ ಅಲ್ಲ, ಹಿಂದೂ ಅಂತಲೇ ಮಾಡಿದ್ರು. ಅದು ಮಾಡಿದ್ರೆ ಅದರ ಮೇಲೆ ನಮ್ಮ ಹೆಸರು ಅಪಪ್ರಚಾರ ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ಹೆಸರನ್ನ ಉತ್ತರ ಕ್ರಿಯೆಯಲ್ಲಿ